ಹಾಯ್ ಫ್ರೆಂಡ್ಸ್, ಟೀಚರ್ಸ್ ನೇಮಕಾತಿ ಬಗ್ಗೆ ಒಂದು ಮಹತ್ವದ ಮಾಹಿತಿ ನೋಡಿ. ಖಾಸಗಿ ಶಾಲೆಗಳಲ್ಲೂ 25% ಶಿಕ್ಷಕರ ಕೊರತೆ. ಭರ್ಜರಿ ವೇತನದ ಆಫರ್ ಕೊಟ್ಟರೂ ಸಿಗುತ್ತಿಲ್ಲ ಬೋಧಕರು. ಇಂಗ್ಲೀಷ್, ಕಂಪ್ಯೂಟರ್, ಗಣಿತ, ಸಮಾಜ ಶಿಕ್ಷಕರಿಗಾಗಿ ಪರದಾಟ ಅಂತ ಇದೆ ನೋಡಿ. ಸಂಪೂರ್ಣವಾದ ಮಾಹಿತಿ ನೋಡಿ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ವಿಚಾರ ಸರ್ವೇ ಸಾಮಾನ್ಯ, ಆದರೆ ಈ ಸಮಸ್ಯೆ ಇದೀಗ ಖಾಸಗಿ ಶಾಲೆಗಳಲ್ಲೂ ಕಾಣಿಸಿಕೊಂಡಿದೆ. ರಾಜ್ಯದ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಪ್ರತಿನಿಧಿಗಳ ಪ್ರಕಾರ ಖಾಸಗಿ ಶಾಲೆಗಳಲ್ಲಿ ಪ್ರಸಕ್ತ ಸಾಲಿನಲ್ಲಿ ಸುಮಾರು 25% ಶಿಕ್ಷಕರ ಕೊರತೆ ಕಾಡುತ್ತಿದೆ. ಅದರಲ್ಲೂ ಕಂಪ್ಯೂಟರ್ ಶಿಕ್ಷಣ ಸೇರಿದಂತೆ ವಿವಿಧ ಕೌಶಲ್ಯಾಧಾರಿತ ವಿಷಯಗಳ ಶಿಕ್ಷಕರ ಕೊರತೆ ಹಾಗೂ ಸಮಾಜ ವಿಜ್ಞಾನ, ಗಣಿತ ಸೇರಿದಂತೆ ವಿಷಯಾಧಾರಿತ ಶಿಕ್ಷಕರ ಕೊರತೆ 25%-30% ಆದರೆ ನೋಡಿ, ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ನಲ್ಲಿ ಬೋಧಿಸುವ ಶಿಕ್ಷಕರ ಕೊರತೆ ಇನ್ನೂ ಹೆಚ್ಚಿದೆ. ಇಂಗ್ಲೀಷ್ ಭಾಷಾ ಶಿಕ್ಷಕರ ಒಂದು ಕೊರತೆ ಜಾಸ್ತಿ ಇದೆ ಅಂತ ಎಲ್ಲದಕ್ಕಿಂತ. ಆಮೇಲೆ ನೋಡಿ, ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಸುಮಾರು 20,000 ಖಾಸಗಿ ಶಾಲೆಗಳಿದ್ದು ಇವುಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವ ಶಾಲೆಗಳೇ ಹೆಚ್ಚು. ಈ ಶಾಲೆಗಳಲ್ಲಿ ಒಟ್ಟಾರೆ 2.70 ಲಕ್ಷಕ್ಕೂ ಅಂದರೆ 2,70,000 ಒಂದು ಹೆಚ್ಚು ಶಿಕ್ಷಕರು ಕೋವಿಡ್ ಪೂರ್ವದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಈ ಪೈಕಿ 25-30% ಮಂದಿ ಈಗ ಶಿಕ್ಷಕ ವೃತ್ತಿಯನ್ನೇ ತೊರೆದಿದ್ದಾರೆ ಎನ್ನಲಾಗಿದೆ. ಮತ್ತೊಂದೆಡೆ ಸರ್ಕಾರಿ ಶಾಲೆಗಳಿಗೆ ಈ ಬಾರಿ 27,000 ಒಂದು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಈ ಎಲ್ಲ ಕಾರಣಗಳಿಂದ ಒಂದಷ್ಟು ಪ್ರತಿಷ್ಠಿತ ಶಾಲೆಗಳಲ್ಲೂ ಹೊರತುಪಡಿಸಿದರೆ ಇನ್ನುಳಿದ ಬಹುತೇಕ ಶಾಲೆಗಳಲ್ಲಿ, ಅದರಲ್ಲೂ ಬಡ ಮಧ್ಯಮ ವರ್ಗದ ಮಕ್ಕಳು ಓದಬಹುದಾದ ಬಜೆಟ್ ಶಾಲೆಗಳು ದೊಡ್ಡ ಪ್ರಮಾಣದ ಶಿಕ್ಷಕರ ಕೊರತೆ ಎದುರಿಸುತ್ತಿವೆ ಎಂದು ಕರ್ನಾಟಕ ರಾಜ್ಯ ಖಾಸಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ ಕಾರ್ಯದರ್ಶಿ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಈ ಹೇಳಿಕೆಯ ಸಾಕ್ಷೀಕರಿಸುವಂತೆ ಬೆಂಗಳೂರು, ತುಮಕೂರು, ಮೈಸೂರು ಪ್ರಮುಖ ಏನು ನಗರಗಳ ಕೆಲ ರಸ್ತೆಗಳಲ್ಲಿ ಸಂಚರಿಸುವಾಗ ಶಿಕ್ಷಕರು ಬೇಕಾಗಿದ್ದಾರೆ ಎಂದು ಕಾಂಪ್ಲೇಂಟು ವಾಟ್ಸಪ್ನಲ್ಲಿ ಪ್ರಚಾರ ಮಾಡ್ತಾಯಿದ್ದಾರೆ, ಆದರೂ ಶಿಕ್ಷಕರು ಸಿಗ್ತಾ ಇಲ್ಲ ಅಂತಂದಿದ್ದಾರೆ. ನೆಕ್ಸ್ಟ್ ನೋಡಿ, ಉತ್ತಮ ವೇತನ ಆಫರ್ ಕೊಟ್ಟರು ಸಿಗ್ತಾ ಇಲ್ಲ ಅಂತಂದೆ. ನೋಡಿ, ಖಾಸಗಿ ಶಾಲೆಗಳು ಏನು ಸಾಕಷ್ಟು ಶಾಲೆಗಳು ಮಾಸಿಕ 20,000-25,000 ವೇತನ ಆಫರ್ ನೀಡುತ್ತಿವೆ, ಆದರೂ ಸಿಗುತ್ತಿಲ್ಲ ಶಿಕ್ಷಕರು. ಅದರಲ್ಲೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧಿಸುವ ಹಾಗೂ ಇಂಗ್ಲೀಷ್ ಮೀಡಿಯಮ್ ಸಬ್ಜೆಕ್ಟ್ ಟೀಚ್ ಮಾಡೋರು ಮತ್ತು ವಿಜ್ಞಾನ ಗಣಿತ ವಿಷಯ ಶಿಕ್ಷಕರಿಗೆ ಭಾರೀ ಬೇಡಿಕೆ ಇದೆ ಎಂದು ನೋಂದಾಯಿತ ಅನುದಾನ ರಹಿತ ಖಾಸಗಿ ಒಂದು ಶಿಕ್ಷಕರ ಸಂಘದ ಶಾಲಾ ಸಂಘದ ಒಕ್ಕೂಟದ ಒಬ್ಬರು ಅಧ್ಯಕ್ಷರು ತಿಳಿಸಿದ್ದಾರೆ. ನೋಡಿ, ಶಿಕ್ಷಕರು ಏನು ಮಾಡ್ತಾಯಿದ್ರು ಅಂದರೆ ಒಂದು ಪರ್ಯಾಯ ವೃತ್ತಿ ಬಿಟ್ಟು ಬರ್ತಾ ಇಲ್ಲ ಅವರು. ಏನು 10,000 ಒಂದು ಮಾಸಿಕ ವೇತನ ಇತ್ತು ಅವರಿಗೆ, ಆದರೆ ಒಂದು ಕೋವಿಡ್ ಕಾರಣದಿಂದ ಅವರು ಎಲ್ಲ ಮನೆಯಲ್ಲಿದ್ದರು. ಸೊ ಅವಾಗ ಏನು ಮಾಡಿದ್ರು, ಜೀವನೋಪಾಯಕ್ಕೆ ತರಕಾರಿ ಮಾರಾಟ ಬೇರೆ ಬೇರೆ ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಂಡಿದ್ದು ಕಣ್ಣೆದುರಿಗಿದೆ ಅಂತ ತಿಳಿಸಿರೋದ್ರಿಂದ ಸೊ ಭಾಳಷ್ಟು ಜನ ವೃತ್ತಿಗೆ ವಾಪಸ್ ಬರಲು ಸಿದ್ಧರಿಲ್ಲ. ಹಿಂದೆ ಶಿಕ್ಷಕರಿದ್ದಾಗ ಸಿಗುತ್ತಿದ್ದ ವೇತನಕ್ಕಿಂತ ಹೆಚ್ಚಿನ ಅಥವಾ 2-3 ಪಟ್ಟು ದುಡಿಮೆಯನ್ನು ಪರ್ಯಾಯ ಕೆಲಸಗಳಲ್ಲಿ ಕಂಡುಕೊಂಡಿದ್ದಾರೆ. ಸೊ ಏನು ಮಾಡ್ತೀರ ಫ್ರೆಂಡ್ಸ್, 10,000, 7,000, 10,000, 15,000 ಕೊಟ್ಟರೆ ವರ್ಕೌಟ್ ಆಗಲ್ಲ, ಸುಮಾರು 20-30 ಕೊಡಬೇಕಾಗಿತ್ತು ಅವಾಗೆ. ಬಟ್ ಈಗ ಆಲ್ರೆಡಿ ಒಂದು ಪರ್ಯಾಯ ಕೆಲಸಗಳಲ್ಲಿ ಅವರಿದ್ದು ಬೇರೆ ಕೆಲಸಗಳಲ್ಲಿದ್ದು ಅಲ್ಲೇ ಒಂದು 30-40,000 ರೂಪಾಯಿ ದುಡಿತಾರೆ ಅವರು, ಮುಗಿತಲ್ಲ, ಇನ್ನೇನು ಬೇಕು. ಸೊ ಫ್ರೆಂಡ್ಸ್, ಹೆಚ್ಚಿನ ಮಾಹಿತಿಗಾಗಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಆಲ್ ದ ಬೆಸ್ಟ್.